Hello friends, welcome to manjutechinkannada. Ivattin video dalli aadhar card na update yav riti madokanta ee video dalli full detail telustini. First neevu google alli hogi aadhar card anta type madidre ee type open agutte, illa antandre nanna description alli nanu link kottirthini adanu open madidre ee tar one page open agutte. Login mele click madi aamele aadhar card anna first enter madi kelagade captcha irutte adralli click madi next send otp mele click madidre ನಿಮಗೆ ಒಂದು ಒ ಟಿ ಪಿ ಬರುತ್ತೆ, ಅದನ್ನು ಎಂಟರ್ ಮಾಡಬೇಕು. ನಾನು ಮಾಡಿ ತೋರಿಸ್ತೀನಿ ನೋಡಿ. ಒ ಟಿ ಪಿ ಬಂದಿದೆ, ಒ ಟಿ ಪಿನ ಎಂಟರ್ ಮಾಡ್ತಾ ಇದ್ದೀನಿ. ಕೆಳಗಡೆ ಲಾಗಿನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಈಗ ನಿಮ್ಮ ಡ್ಯಾಶ್ಬೋರ್ಡ್ ಪೇಜ್ ಓಪನ್ ಆಗಿದೆ. ಇದರಲ್ಲಿ ಆಧಾರ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಬೋದು, ನಿಮಗೆ ಪಿ ಯು ಸಿ ಕಾರ್ಡನ್ನು ಕೂಡ ಆರ್ಡರ್ ಮಾಡ್ಬೋದು, ಮತ್ತು ನೀವೇನಾದರೂ ಅಡ್ರೆಸ್ ಚೇಂಜ್ ಮಾಡೋಂಗಿದ್ರೆ, ಅಪ್ಡೇಟ್ ಮಾಡೋಂಗಿದ್ರೆ ಈ ಥರ ಮಾಡ್ಬೋದು. ಇದು ಈ ಅಪ್ಡೇಟ್ ಅಲ್ಲ, ನಾವು ಮಾಡ್ತಾ ಇರೋದು ಡಾಕ್ಯುಮೆಂಟ್ ಅಪ್ಡೇಟು. ಇದು ಕಂಪಲ್ಸರಿ ಮಾಡೋಕ್ಕು ಬಿಫೋರ್ 14/9/2023 ಒಳಗಡೆ ಮಾಡಿದರೆ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿರುತ್ತೆ. ಅಕಸ್ಮಾತ್ ಅದ್ರ ಮೇಲೆ ಮಾಡಿದರೆ ಏನು ಚಾರ್ಜ್ ಮಾಡ್ತಾರೋ ಗೊತ್ತಿಲ್ಲ. ಈಗ ಅದನ್ನು ಈಗ ಯಾವ ರೀತಿ ಡಾಕ್ಯುಮೆಂಟ್, ಏನೇನು ಡಾಕ್ಯುಮೆಂಟ್ಸ್ ಇದ್ದಾವೆ, ಏನೇನು ರಿಕ್ವೈರ್ಮೆಂಟ್ ಅಂತ ನಾನು ಇದ್ರ ಮೇಲೆ ಡೀಟೇಲ್ ಎಲ್ಲ ಹೇಳ್ತೀನಿ. ಫಸ್ಟ್ ನಾನು ಕೆಳಗಡೆ ನೀವು ರಿಕ್ವೆಸ್ಟ್ ಯಾವನ್ನ ಇದ್ದರೆ ಕೆಳಗಡೆ ನಿಮಗೆ ತೋರಿಸುತ್ತೆ. ಇನ್ನು ಒಂದು ಸಾರಿ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಕೊಟ್ಟಿದ್ದೆ, ಅದಕ್ಕೋಸ್ಕರ ಇದು ಡಿಲೀಟ್ ಮಾಡಿ ಇನ್ನೊಂದು ಸಾರಿ ನಿಮಗೆ ಅಪ್ಡೇಟ್ ಮಾಡಿ ತೋರಿಸ್ತೀನಿ. ನೋಡಿ, ಡಿಲೀಟ್ ಮಾಡಿದ್ದೀನಿ. ನೆಕ್ಸ್ಟು ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಫಸ್ಟ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನೀಟಾಗಿ ಓದ್ಬೋದು, ಇಲ್ಲ ಏನು ಇಂಥ ಇನ್ಫಾರ್ಮೇಷನ್ ಏನು ಬೇಕಾಗಿಲ್ಲ ಅಂದರೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದೇನು ಅಷ್ಟು ಏನು ಅಪ್ಲೋಡ್ ಮಾಡೋಂತ ಕೇಳುತ್ತೆ ಅಷ್ಟೇ. ಯಾವ ರೀತಿ ಅಂತ ಇನ್ಫಾರ್ಮೇಷನ್ ನೀಟಾಗಿ ಓದ್ಬೋದು, ಇಲ್ಲಾಂತಂದರೆ ನೀವು ಕೆಳಗಡೆ ನೆಕ್ಸ್ಟ್ ಬಟನ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜಿಗೆ ಹೋಗ್ತೀರಿ. ಅದರಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೇಳುತ್ತೆ ನಾನು ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ನಾನು ನೆಕ್ಸ್ಟ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನೀವು ಆಧಾರ್ ಕಾರ್ಡಲ್ಲಿ ಏನೇನು ಡೀಟೇಲ್ಸ್ ಇದೆ ಎಲ್ಲ ಬರುತ್ತೆ. ಕೆಳಗಡೆ ಐ ವೆರಿಫೈಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಗೈಡ್ಲೈನ್ಸ್ ಇರುತ್ತೆ ನೋಡಿ. ಫಸ್ಟ್ ಅಂದರೆ ಡಾಕ್ಯುಮೆಂಟ್ಸು 2 MBಕ್ಕಿಂತ ಜಾಸ್ತಿ ಇರಬಾರ್ದು. ಅಷ್ಟರೊಳಗಡೆ PDF ಆಗಲಿ JPEG ಆಗಲಿ ಯಾವುದಾದ್ರೂ ಇರಲಿ, ಫಸ್ಟ್ ಒಂದು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇರ್ತವೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡಿ ಆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಈ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ನಾನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ. ಇದರಲ್ಲಿ ರೇಷನ್ ಕಾರ್ಡು, ಪ್ಯಾನ್ ಕಾರ್ಡು, ಆಮೇಲೆ ST ನೀವು ಕ್ಯಾಸ್ಟ್ ಏನಾದರೂ ST ಅದು ಸರ್ಟಿಫಿಕೇಟ್ ಕೂಡ ಮಾಡ್ಬೋದು, ಆಮೇಲೆ ವೋಟರ್ ID ಕೂಡ ಮಾಡ್ಬೋದು ನೋಡಿ. ಇವಾಗ ST SCದು ಮಾಡ್ಬೋದು, ಮತ್ತು ಕೆಳಗಡೆ ವೋಟರ್ ID ಇದೆ ಅದರಲ್ಲಿ ಕೂಡ ಈ ಫಾರ್ ಎಕ್ಸಾಂಪಲ್ ನಾನು ವೋಟರ್ ID ಹಾಕಿ ನಿಮಗೆ ತೋರಿಸ್ತೀನಿ. ವೋಟರ್ ID ನಾನು ಸೆಲೆಕ್ಟ್ ಮಾಡಿದ್ದೀನಿ ನೋಡಿ. ವೋಟರ್ ID ಬಂದುಬಿಟ್ಟು ನೇಮ್ ಆ್ಯಂಡ್ ಫೋಟೋಗ್ರಫಿ ಮಾತ್ರ ಆಫ್ ರೆಸಿಡೆನ್ಸ್ ಅಂತ ತೋರಿಸುತ್ತೆ. ದ ಸ್ಕ್ಯಾನ್ ಇಮೇಜ್ ಆ್ಯಂಡ್ ಡಾಕ್ಯುಮೆಂಟ್ ಅಂತ ತೋರಿಸುತ್ತೆ, ಅದು ಸ್ಕ್ಯಾನ್ ಮಾಡಿ ನೀವು ಇದನ್ನು ಅಪ್ಲೋಡ್ ಮಾಡೋಕ್ಕಾಗುತ್ತೆ ನೋಡಿ. ಇದರಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ವೋಟರ್ ID ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟು ಕೆಳಗಡೆ ನೋಡಿದರೆ ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಅಡ್ರೆಸ್. ಅಡ್ರೆಸ್ ಪ್ರೂಫಿಗೆ ಮತ್ತೊಂದು ಅಪ್ಲೋಡ್ ಮಾಡೋಕ್ಕಾಗುತ್ತೆ, ಅದು ಒಂದೇ ಡಾಕ್ಯುಮೆಂಟ್ ಅಲ್ಲ, ಎರಡು ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಇದರಲ್ಲಿ ಏನೇನು ಕೇಳಿದ್ದಾನೆ ಅದನ್ನು ನಿಮಗೆ ತೋರಿಸಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಈಗ ನಾವು ಇದರಲ್ಲಿ ನೋಡಿದರೆ ಸೇಮ್ ಮೇಲೆ ಏನಿದೆ ಅಲ್ಲ ಆಪ್ಷನ್ ಅದೇ ಇರುತ್ತೆ, ಬಟ್ ಅದನ್ನೇ ಸೇಮ್ ಮಾಡೋ ರೀತಿ ಇಲ್ಲ, ಬೇರೆ ಮಾಡಬೇಕಾಗುತ್ತೆ. ಇದರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟು ಇದರಲ್ಲಿ ನಾನು ಮಾಡಿ ಮೇಲೆದರಲ್ಲಿ ವೋಟರ್ ID ಎಂಟರ್ ಮಾಡ್ತೀನಿ. ನೀವು ಬೇರೆ ಯಾವುದಾದ್ರೂ ಇದ್ದರೆ ರಿಲೇಟೆಡ್ ಅದನ್ನು ಮಾಡ್ಬೋದು ನೋಡಿ. ಫಸ್ಟು ವೋಟರ್ ID ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ಕಂಟಿನ್ಯೂ ಟು ಅಪ್ಲೋಡ್, ಇದು ನೀವು ಡಾಕ್ಯುಮೆಂಟ್ಸ್ ಏನಿದೆಯಲ್ಲ ಅದನ್ನು ಕರೆಕ್ಟಾಗಿ ಅಪ್ಲೋಡ್ ಮಾಡಿ ನೋಡಿ. ಈಗ ಅಪ್ಲೋಡ್ ಆಗಿದೆ, ಇಷ್ಟೇ ಇದ್ದರೆ ಸಾಕು. ನೆಕ್ಸ್ಟು ಕೆಳಗಡೆ ಬಂದರೆ ಇನ್ನೊಂದು ಅಪ್ಲೋಡನ್ನು ನಾನು ಮಾಡಿ ತೋರಿಸ್ತೀನಿ. ಇದು ಅಡ್ರೆಸ್ ಪ್ರೂಫ್ ಕೇಳುತ್ತೆ, ಇದರಲ್ಲಿ ಒಂದು ಸೆಲೆಕ್ಟ್ ಮಾಡ್ತೀನಿ ನಾನು. ಇದರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಸೆಲೆಕ್ಟ್ ಮಾಡ್ತೀನಿ.
ಇಸ್ ಅದರಲ್ಲಿ ನೋಡಿ ಅಡ್ರೆಸ್ ಪ್ರೂಫ್ ಇದರಲ್ಲಿರುತ್ತೆ, ಅದಕ್ಕೋಸ್ಕರ ಇದು ಸೆಲೆಕ್ಟ್ ಮಾಡಿದ್ದೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿ ನೀವು ಏನು ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ. 2 MBಕ್ಕಿಂತ ಜಾಸ್ತಿ ಇರಬಾರ್ದು. ಕಡಿಮೆ ಮಾಡಬೇಕಂತಂದರೆ ಆನ್ಲೈನಲ್ಲಿ ನೀವು ರೆಡ್ಯೂಸ್ ಇಮೇಜು ಇಲ್ಲ ಕಂಪ್ರೆಸ್ PDF ಅದರಲ್ಲಿ ಹೋಗಿ ರೆಡ್ಯೂಸ್ ಮಾಡಿ ಈ ಥರ ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡಿ ಇದರಲ್ಲಿ ಒಂದು ಅಪ್ಲೋಡ್ ಮಾಡಿದ್ದೀನಿ. ಕೆಳಗಡೆ ಆ ಇಯರ್ ಬೈ ಅಂತ ಕಾಣುತ್ತಲ್ಲ ಟಿಕ್ ಮಾರ್ಕು, ಅದ್ರ ಮೇಲೆ ಟಿಕ್ ಮಾರ್ಕ್ ಮಾಡಿ ಎಲ್ಲ ಪರ್ಫೆಕ್ಟಾಗಿ ಆಗಿದೆಯಲ್ಲ ಇನ್ನೊಂದು ಸಾರಿ ಕನ್ಫರ್ಮ್ ಮಾಡಿಕೊಂಡು ಆ ಇಯರ್ ಬೈ ಟಿಕ್ ಮಾರ್ಕನ್ನ ಟಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ ಏನು ತೋರಿಸ್ತಾ ಇದೆ ಅಂತಂದರೆ ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟು ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟು ಸೇಮ್ ಇರಬೇಕು. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ ನೋಡಿ ಸರ್ವಿಸ್ ಕಾಸ್ಟು ಫ್ರೀ ಇದೆ, ಇವಾಗ 49ವರೆಗೆ ಮಾತ್ರ ಫ್ರೀ ಇರುತ್ತೆ. ಇದು ಮಾತ್ರ ನೀವು ನೆಕ್ಸ್ಟ್ 49 ಮೇಲೆ ಚಾರ್ಜ್ ಆಗ್ಬೋದು. ಈ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇದು 0 ಚಾರ್ಜಸ್ಸು ನಿಮಗೆ ಪೇ ಮಾಡೋ ರೀತಿ ಇರುತ್ತೆ. ನೋಡಿ 0 ಚಾರ್ಜಸ್ಸು, ಇದರಲ್ಲಿ ಯಾವುದೇ ಥರ ಪೇಮೆಂಟ್ ಕೇಳೋದಿಲ್ಲ. ನೆಕ್ಸ್ಟ್ ಡೌನ್ಲೋಡ್ ಅಕ್ನಾಲೆಡ್ಜ್ಮೆಂಟು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೋದು ಆ ರಿಸೆಪ್ಟನ್ನು. ಅದು ಇದು ನೋಡಿ ಡಾಕ್ಯುಮೆಂಟ್ ಸ್ಲಿಪ್ ಓಪನ್ ಮಾಡಿದ್ದೀನಿ. ಈ ಆಧಾರ್ ಕಾರ್ಡ್ ನಂಬರು ಮತ್ತು ಸರ್ವಿಸ್ ರಿಕ್ವೆಸ್ಟ್ ನಂಬರು, ಅಮೌಂಟ್ 0 ಇದೆ. ಇದೇ ರೀತಿ ನಿಮಗೆ ಇದು ರಿಕ್ವೆಸ್ಟು, ಬಟ್ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿದ ಮೇಲೆ ಅದು ಕನ್ಫರ್ಮ್ ಆಗುತ್ತಾ ಇಲ್ಲ ಅಂತ ಆಮೇಲೆ ನಿಮಗೆ ನೀವು ಮತ್ತೆ ಚೆಕ್ ಮಾಡ್ಬೋದು. ಇದೇ ರೀತಿ ನೀವು ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡಿ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡ್ಬೋದು. ನೆಕ್ಸ್ಟ್ ನೀವು ಬ್ಯಾಕ್ ಬಂದರೆ, ಗೋ ಟು ಡ್ಯಾಶ್ಬೋರ್ಡ್ ಮತ್ತು ಬ್ಯಾಕ್ ಸೈಡ್ ಬಂದರೆ ಕೆಳಗಡೆ ನಿಮಗೆ ತೋರಿಸುತ್ತೆ ಇವಾಗ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ. ಈ ಕೆಳಗಡೆ ವೆರಿಫಿಕೇಷನ್ ಸ್ಟೇಜ್ ಅಂತ ಇದೆ, ಅದು ಕಂಪ್ಲೀಟ್ ಆಗಬೇಕು. ಇದರಲ್ಲಿ ಕಂಪ್ಲೀಟ್ ಅಂತ ಬರಬೇಕು ಕೆಳಗಡೆ, ಆ ಟೈಪ್ ಬಂದರೆ ಮಾತ್ರ ಇದು. ನೆಕ್ಸ್ಟು ನಿಮಗೆ PVC ಆಧಾರ್ ಕಾರ್ಡನ್ನು ಯಾವ ರೀತಿ ಇದರಲ್ಲಿ ಕೂಡ ನೀವು PVC ಆಧಾರ್ ಕಾರ್ಡನ್ನ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಇದರಲ್ಲಿ ಇದಕ್ಕಿಂತ ಮುಂಚೆ ಮೊಬೈಲಲ್ಲಿ ಯಾವ ರೀತಿ ಮಾಡುವುದಂತ ತೋರಿಸಿದ್ದೀನಿ. ಈಗ ಇದರ ಕಂಪ್ಯೂಟರಲ್ಲಿ ಕೂಡ ಸೇಮ್ ಮೊಬೈಲಲ್ಲಿ ಯಾವ ರೀತಿ ಮಾಡ್ತಿರಲ್ಲ ಅದೇ ರೀತಿ ಆರ್ಡರ್ ಆಧಾರ್ PVC ಕಾರ್ಡ್ ಅಂತಿರುತ್ತೆ. ಇದರಲ್ಲಿ ಹೋದರೆ ನೆಕ್ಸ್ಟ್ ನಿಮ್ಮ ಆಧಾರ್ ಡೀಟೇಲ್ ಎಲ್ಲ ಇರುತ್ತೆ. ಇದರಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಆ ಇಯರ್ ಬೈ ಅಂತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಇದಕ್ಕಿಂತ ಮುಂಚೆನೇ ನಾನು ಒಂದು ವಿಡಿಯೋ ಬಿಟ್ಟಿದ್ದೀನಿ, ಅದನ್ನು ನೀವು ಕೂಡ ನೋಡ್ಬೋದು. ನೀವು ಮೊಬೈಲಲ್ಲೇ ಮಾಡ್ಬೋದು ಈ ಕೆಲಸವನ್ನು. ಇದು ಕಂಪ್ಯೂಟರಲ್ಲಿ ತೋರಿಸ್ತಾ ಇದೆ. ಈಗ ನೋಡಿ ಇದು 50 ರುಪೀಸನ್ನು ಪೇ ಮಾಡಬೇಕು. UPI ಇದರಲ್ಲಿ ಹೋಗಿ ನಿಮಗೆ ಫೋನ್ಪೇ ಇದ್ದರೆ ಫೋನ್ಪೇ, PayTM, ಭೀಮ್ ಆ್ಯಪು, ಗೂಗಲ್ ಪೇ ಎಲ್ಲ. ಫೋನ್ಪೇದಲ್ಲಿ ಯಾವುದು UID ನಂಬರ್ ಇರುತ್ತಲ್ಲ ಅದನ್ನು ಎಂಟರ್ ಮಾಡಿ ವೆರಿಫೈ ಮಾಡಿದರೆ ನಿಮಗೆ ನಿಮ್ಮ ಹೆಸರೇ ತೋರಿಸುತ್ತೆ ಆಲ್ರೆಡಿ ಹೌದಾ ಇಲ್ಲ ಅಂತ. ಕನ್ಫರ್ಮ್ ಆದರೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನಿಮಗೆ 50 ರುಪೀಸ್ದು ನೀವು ಫೋನ್ಪೇ ಓಪನ್ ಮಾಡಿ ಇಟ್ಕೊಂಡಿರ್ಬೇಕು. ಅದು ನಿಮ್ಮದೇ ಫೋನ್ಪೇ ಆಗಿಲ್ಲ ಅಂದರೂ ಕೂಡ ಬೇರೆಯವ್ರದ್ದಿದ್ರೂ ನಡೆಯುತ್ತೆ. ಈಗ ಫೋನ್ಪೇದಲ್ಲಿ ಡಿಸ್ಪ್ಲೇ ಆಗಿರುತ್ತೆ, ವಿತಿನ್ 5 ಮಿನಿಟ್ಸಲ್ಲಿ ಅದನ್ನು ಪೇಮೆಂಟ್ನ ಪ್ರೊಸೀಡ್ ಮಾಡಬೇಕು. ಅದು ಮಾಡಿದಮೇಲೆ ನೆಕ್ಸ್ಟ್ ಯಾವ ರೀತಿ ಪೇಜ್ ಓಪನ್ ಆಗುತ್ತಂದರೆ ನೋಡಿ, ಪೇಮೆಂಟ್ ಆದಮೇಲೆ ಈ ರೀತಿ ಪೇ ಓಪನ್ ಆಗಿ ರೈಟ್ ಕ್ಲಿಕ್ ಬಂದರೆ ಸಕ್ಸಸ್ಫುಲ್ ಆಗಿದೆ ಅಂತ. ನೀವು ಡೌನ್ಲೋಡ್ ರಿಸಿಪ್ಟನ್ನ ಡೌನ್ಲೋಡ್ ಮಾಡ್ಕೋಬೋದು ಕನ್ಫರ್ಮ್ಗೋಸ್ಕರ. ಡೌನ್ಲೋಡ್ ಮಾಡಿ ನಿಮ್ಮ ಅಡ್ರೆಸ್ ಪ್ರೂಫ್ಗೆ, ನಿಮಗೆ ಯಾವ್ದು ಅಡ್ರೆಸ್ ಇರುತ್ತೆ ಆಧಾರ್ ಕಾರ್ಡ್ಗೆ ಅದೇ ಅಡ್ರೆಸ್ಸಿಗೆ ಅದು PVC ಆಧಾರ್ ಕಾರ್ಡು ಬಂದಿರುತ್ತೆ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.